ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಒಂದು ವಿಡಿಯೋ ನೋಡಿದೆ, ಮಳೆ ಶುರುವಾಯಿತು ಮಾ ಶುರುವಾಗಲಿ ಅಂತ ಇತ್ತು. ಹೇಗೂ ರಜೆ ಇತ್ತು, ಒಳ್ಳೆ ಕಂಟೆಂಟ್ ಸಿಕ್ಕಿದಾಗಾಯಿತು, ನಾನು ಯಾಕೆ ಒಂದು ವಿಡಿಯೋ ಮಾಡಬಾರ್ದು ಅಂತ ಹೇಳ್ಕೊಂಡು ಒಂದು ವಿಡಿಯೋ ಮಾಡ್ತಾಯಿದ್ದೇನೆ. ಆಯಿತಾ, ನಮ್ಮ ಮಂಗಳೂರಿನಲ್ಲಿ ಬೇಸಿಗೆ ಹೇಳಿದರೆ ಮೈ ಸುಡಬೇಕು ಅಂತ ಬಿಸಿಲು, ಮಳೆ ಹೇಳಬೇಕಾಗಿಯೇ ಇಲ್ಲ, ರೋಡಲ್ಲಿ ದೋಣಿಯಲ್ಲೇ ಹೋಗಬೇಕು, ಅದರಲ್ಲಂತೂ ಪಂಪ್ವೈಲ್, ಕೊಟ್ಟಾರ, ಜ್ಯೋತಿ, ರೋಡ್ ಯಾವುದು ತೋಡು ಯಾವುದು ಗೊತ್ತೇ ಆಗುವುದಿಲ್ಲ. ಅದು ಬಿಡಿ, ಅದು ಇದ್ದದ್ದೇ, ಈಗ ಮಾನ್ಸೂನ್ ರೈಡ್ ಹೇಳಿ ಹೋಗ್ತಿರೋರ್ದು ಕತೆನೇ ಬೇರೆ. ಗಾಳಿ, ಮಳೆ, ಚಳಿ ಇದ್ದರೂ ಮಳೆಯಲ್ಲಿ ರೈಡ್ ಹೋಗೋದೇ ಅವ್ರದ್ದೊಂದು ಖುಷಿ. ಈ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾದಲ್ಲಿ ಹೇಳೋದೇ ಬೇಡ ಆಯಿತಾ, ಸ್ಟೋರಿ, ರೀಲ್ಸ್, ಸ್ಟೇಟಸ್, ಅದರಲ್ಲಿ ಸಹ ಮಳೆದೇ ಹವಾ. ಈ ಮಳೆಗಾಲದಲ್ಲಂತೂ ಮಕ್ಕಳಿಗೆಲ್ಲ ರಜೆ. ಮೊದಲು ನಮಗೆ ರಜೆ ಇರುವಾಗ ಮಳೆ ನೀರಲ್ಲಿ ಆಟ ಆಡೋದು, ತೋಡಲ್ಲಿ ಮೀನು ಹಿಡಿಯೋದು, ಹಾಗೆ ಅಲ್ಲಿ ಜಾರಿ ಬೀಳೋದು, ಪೇಪರ್ ದೋಣಿ ಬಿಡೋದು ನೀರಲ್ಲಿ, ಹೋಗ್ತಾ ಇರುವ ನೀರಲ್ಲಿ, ಅಲ್ಲದೆ ಕಾರ್ನಲ್ಲಿ ಹೋಗ್ತಾ ಇರುವವ ನೀರು ಅಟ್ಟಿಸಿ ಹೋಗೋದು, ಅಂಥ ಒಂದು ಮಜಾ ಇನ್ನೂ ನಮಗೆ ಸಿಗಲಿಕ್ಕಿಲ್ಲ, ಬೇಕು ಹೇಳಿದರೂ ಸಿಗಲಿಕ್ಕಿಲ್ಲ. ಇದೆಲ್ಲ ಹೋಗಲಿ, ಮಳೆಯಲ್ಲಿ ನೆಂದು ಮನೆಗೆ ಬರುವಾಗ ಅಮ್ಮ ಸರಿಯಾಗಿ ಬೈದು ತಲೆ ಉಜ್ಜಿ ಆ ಒಂದು ಬಿಸಿ ಬಿಸಿ ತಿಂಡಿ ಮಾಡಿಕೊಡ್ತಾರಲ್ಲ, ಗೋಳಿ ಬಜೆ ಆಗಿರ್ಬೋದು, ನೀರುಳ್ಳಿ ಬಜೆ, ಪೂಡಿ, ಆ ತಿನ್ನುವ ಒಂದು ಸುಖನೇ ಬೇರೆ ಅಲ್ವಾ. ಇದು ನನ್ನ ಕತೆ. ನಿಮ್ಮ ಮನೆಯಲ್ಲಿ ಈ ಮಳೆಗಾಲದಲ್ಲಿ ಎಂಥ ತಿನ್ನಲಿಕ್ಕೆ ಇಷ್ಟಪಡ್ತೀರಿ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಖ ತೋರಿಸಿ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೆ ನಾನು, ಹಾಗೆ ಸ್ವಲ್ಪ ನರ್ವಸ್ ಆಗಿದ್ದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.